ನನ್ನ ಹಿಂದುಗಡೆ ಈ ಗಿಡ ಮರಗಳ ಹಿಂದೆ ಬದಿಯಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮ ಮನೆ ಆಯಿತಾ. ನಾನು ಇದುವರೆಗೆ ನನ್ನ ಮನೆಯನ್ನು ನಿಮಗೆ ತೋರಿಸಲಿಲ್ಲ. ಮನೆಯನ್ನು ತೋರಿಸುವಂಥ ವೀಡಿಯೋ ಅಲ್ಲ, ವಿಷಯ ಎಂತ ಅಂತೇಳಿದರೆ ನಮ್ಮ ಮನೆಯ ಎದುರುಗಡೆ ಒಂದು 650-700 ಸ್ಕ್ವೇರ್ ಫೀಟಿನವರೆಗೆ ಇರುವಂಥ ಶೀಟ್ ಉಂಟು. ಹಾಗೆ ಮನೆ ಹಿಂದುಗಡೆ ಕೂಡ ಒಂದು 950-1000 ಸ್ಕ್ವೇರ್ ಫೀಟಿನವರೆಗೆ ಇರುವಂಥ ಶೀಟ್ ಉಂಟು. ಸಂಗತಿ ಎಂತ ಅಂತೇಳಿದರೆ, ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಅಥವಾ ಮಳೆಗಾಲದ ಸಮಯದಲ್ಲಿ ಸುಮಾರು ನೀರೆಲ್ಲ ಬರ್ತದೆ, ನೀರು ಅಲ್ಲಿಯೇ ಬಿದ್ದು ಹೋಗುವಂಥದ್ದುಂಟು. ಹಾಗೆ ಈಚೆ ಬದಿಯಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮ ಮನೆಯ ಬಾವಿ, ಒಳ್ಳೆ ನೀರಿರುವಂತಹ ಬಾವಿ. ಸಾಧಾರಣ ನಮಗೆ ಸ್ವಲ್ಪ ಒಂದು 5-10 ವರ್ಷಗಳ ಮೊದಲು ಹೇಗೆ ಅಂತೇಳಿದರೆ ಒಳ್ಳೆ ನೀರಿರ್ತಿತ್ತು, ನಮಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸಾಕಾಗುವ ರೀತಿಯಲ್ಲಿತ್ತು. ಹಾಗೆ ಈಗೆಂತಾಗ್ತದೆ ಅಂತ ಹೇಳಿದರೆ, ಬೇಸಿಗೆ ಬರಬೇಕು ಅಂತ ಹೇಳಿ ಆದರೆ ಏಪ್ರಿಲ್ ಅಥವಾ ಮಾರ್ಚ್ ಏಪ್ರಿಲ್ ಆಗುವಾಗ ನೀರು ತುಂಬ ಕಡಿಮೆ ಆಗ್ತದೆ. ಇದು ಸಾಧಾರಣ ಒಂದು 20-22 ಕೋಲ್ಗಳಷ್ಟು ಹೊಂಡ ಇರುವಂಥ ಬಾವಿ. ಹಾಗೆ ಈ ಬಾವಿಗೆ ನಾವು ಮಳೆಗಾಲದಲ್ಲಿ ಬರುವಂತಹ ನೀರನ್ನು ಬಿಡುವ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡಿದ್ದೇವೆ. ಮೊದಲಿಗೆ ನಮ್ಮ ಈ ಬಾವಿಯ ಬಗ್ಗೆ ಹೇಳಬೇಕು ಅಂತೇಳಿ ಆದರೆ, ಒಂದು 10-12 ವರ್ಷದ ಮೊದಲು ಈ ಬಾವಿಯಿಂದ ಸುತ್ತಮುತ್ತಲಿನ ಒಂದೆರಡು ಮನೆಗಳಿಗೆ ಮತ್ತು ಅಲ್ಲಿ ಕೆಳಗಿದ್ದಂಥ ಒಂದೆರಡು ಮನೆಗಳಿಗೆ ಇದರಿಂದ ನೀರು ಸಪ್ಲೈ ಆಗ್ತಾ ಇತ್ತಂತೆ. ಹಾಗೆ ಈಗೆಂತಾಗಿದೆ ಅಂತೇಳಿದರೆ, ಏಪ್ರಿಲ್ ಮೇ ಆಗಬೇಕು ಅಂತೇಳಿದರೆ ನಮ್ಮ ಮನೆಗತ್ತಕ್ಕೆ ತಕ್ಕಷ್ಟು ನೀರು ಕೂಡ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆಗಿದೆ. ಅಂದರೆ ಅಂತರ್ಜಲದ ಮಟ್ಟ ಅಷ್ಟು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು. ಸುತ್ತಮುತ್ತಲು ಒಂದು 4-5 ಮನೆಗಳಿಗೆ ಬೋರು ಕೂಡ ಆಯಿತು. ಅದರಿಂದಾಗಿ ಅಂತ ಹೇಳುವಂಥದ್ದಲ್ಲ, ಇಲ್ಲಿ ನೀರಿನ ಪ್ರಮಾಣ ಒಳ್ಳೆಯ ರೀತಿಯಲ್ಲಿತ್ತು, ಈಗ ಸ್ವಲ್ಪ ಕಡೆಗೆ ಹೋಗಿದೆ. ಇಲ್ಲಿ ಅಂತೇಳಿ ಅಲ್ಲ, ಎಲ್ಲ ಕಡೆ ಕೂಡ ಅದೇ ರೀತಿಯಲ್ಲಿ ಆಗಿದೆ ವ್ಯವಸ್ಥೆಗಳು. ಹಾಗಾಗಿ ಈ ಬಾವಿಗೆ ನಾವು ನೀರನ್ನು ಜಾಸ್ತಿಯಾಗಿ ಬಿಟ್ಟು ಅದರ ರಿಸಲ್ಟ್ ಹೇಗಾಗ್ತದೆ ಅಂತೇಳಿ ನೋಡ್ಬೇಕು. ಈಗ ಕೆಲವು ಕಡೆಗಳಲ್ಲೆಲ್ಲ ಮಳೆ ನೀರ ಕೊಯ್ಲು ಅಂತೇಳಿ ಮಾಡಿ ಅವರು ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ಒಪಿನಿಯನ್ ಕೇಳಿದ್ದೇನೆ ತುಂಬ ಜನರಲ್ಲಿ, ಅವರೆಲ್ಲರೂ ಕೂಡ ಹೇಳುವಂತ ಅಂತೇಳಿದರೆ ಒಳ್ಳೆ ರಿಸಲ್ಟ್ ಉಂಟು, ನಮಗೆ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಉಳಿತದೆ ಅಂತೇಳಿ ಹೇಳುವಂಥದ್ದನ್ನು ನಮಗೆ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಇದಕ್ಕೆ ಮಾಡುವ ಅಂತೇಳಿ ನಮಗೆ ಇಂಗು ಗುಂಡಿ ಅಥವಾ ಆಗಿರುವಂಥ ನೀರನ್ನು ಒಂದು ಗುಂಡಿ ಮಾಡಿ ಅಲ್ಲಿ ಕಲೆಕ್ಟ್ ಮಾಡುವ ಅಂತ ಹೇಳಿದರೆ ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಉಂಟು. ಅದಕ್ಕೋಸ್ಕರ ನಮ್ಮ ಐಡಿಯಾ ಅಂತ ಅಂತೇಳಿದರೆ ಫಿಲ್ಟರ್ ಮಾಡಿ ನೀರನ್ನು ಡೈರೆಕ್ಟಾಗಿ ಇದಕ್ಕೆ ಬಿಡುವ ಅಂತ ಹೇಳುವಂಥದ್ದು. ಆಗ ನೀರು ಇದರಲ್ಲೇ ಕಲೆಕ್ಟ್ ಆಗ್ತದಲ್ಲ, ಅಥವಾ ಹೊರತೆ ಅಥವಾ ಹೊಸರು ಬರೋದು ಅಂತ ಹೇಳ್ತೇವೆ, ನೀರು ನಮ್ಮ ಬಾವಿಗೆ ಕಲೆಕ್ಟ್ ಆಗಬೇಕಾದ್ರೆ ಅದಕ್ಕಿರುವಂಥ ಸ್ವಲ್ಪ ಜಾಸ್ತಿ ಇನ್ನೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿಯಾಗಿರುವಂಥ ಒಂದು ಪ್ಲ್ಯಾನ್ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಮನೆಯಲ್ಲಿ ಬೋರ್ ಅಥವಾ ಬಾವಿ ಉಂಟು ಅಂತೇಳಿ ಆದರೆ ಇಂಥದ್ದೊಂದನ್ನು ಇಂಥ ಒಂದು ಐಡಿಯಾವನ್ನು ಮಾಡಿಕೊಳ್ಬೋದು. ಅಂದರೆ ಅಂತರ್ಜಲದ ಮಟ್ಟ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸೀದಾ ಜೋರಾಗಿ ಮಳೆ ಬರ್ತದೆ, ಮಳೆಯ ನೀರು ಅಲ್ಲೇ ಬಿದ್ದು ಒಂದೇ ಸಮನೆ ಹರಿದು ಹೋಗ್ತದೆ. ಹಾಗಿದ್ದರೆ ನೀರು ನೆಲಕ್ಕೆ ಇಂಗುವಂಥದ ಪರ್ಸೆಂಟೇಜ್ ಕಡಿಮೆ ಇರ್ತದಲ್ಲ. ಹಾಗೆ ನೋಡಿ, ಇಲ್ಲಿ ನಮ್ಮ ಈ ಮಳೆ ಬರುವಾಗ ನೀರು ಈಗ ಶೀಟಿನಲ್ಲಿ 650 ಸ್ಕ್ವೇರ್ ಫೀಟ್ ಅಥವಾ 700 ಸ್ಕ್ವೇರ್ ಫೀಟ್ ಅಂತ ಹೇಳಿದರೆ ತುಂಬ ನೀರು ಕಲೆಕ್ಟ್ ಆಗ್ತದೆ. ಹಾಗೆ ಟ್ಯಾರಿಸಿನದ್ದು ಕೂಡ ಸ್ವಲ್ಪ ನೀರು ಕಲೆಕ್ಟ್ ಆಗ್ತದೆ, ಅದೆಲ್ಲ ಬಂದು ಇಲ್ಲಿಯೇ ಬಿದ್ದು ಹೋಗುವಂಥದ್ದುಂಟು ನೋಡಿ. ಅದೇ ರೀತಿಯಲ್ಲಿ ಮನೆಯ ಹಿಂದೆ ಭಾಗದ್ದು ಕೂಡ ನೀರು ಏನು ಬರ್ತದೆ ಅದನ್ನು ಬಾವಿಗೆ ತಂದು ಬಿಡುವಂಥ ಒಂದು ವಿಷಯ ಇರುವಂಥದ್ದು. ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಇರುವಂಥದ್ದು ನಾವು ಅದನ್ನು ಪೈಪ್ ಹಾಕಿಕೊಂಡು ಎಕ್ಸ್ಟೆಂಡ್ ಮಾಡಿ ಇಲ್ಲಿಗೆ ತಂದು ಬಿಡಬೇಕು ನೀರೀಗ. ಇಲ್ಲಿ ಬನ್ನಿ, ಯಾವ ರೀತಿಯಾಗಿ ನಮ್ಮ ಮನೆಯ ಒಂದು ಸೈಡಿನ ವ್ಯವಸ್ಥೆ ಉಂಟು ಅಂತೇಳಿ ನೋಡಿ. ಮರಗಿಡಗಳ ನಡುವಿನಲ್ಲಿ ಇರುವಂಥದ್ದು, ಹಾಗೆ ಇಲ್ಲಿ ನಮ್ಮ ಮನೆಯ ಹಿಂದೆ ಭಾಗದಲ್ಲಿ ಇರುವಂಥದ್ದು ಶೀಟ್. ಸಾಧಾರಣ ಒಂದು 1000 ಸ್ಕ್ವೇರ್ ಫೀಟ್ ಅಂತಲೇ ಹೇಳ್ಬೋದು, ಅಷ್ಟು ಉದ್ದಕ್ಕೆ ಈ ಶೀಟ್ ಉಂಟು. ಇದರಲ್ಲಿ ತುಂಬ ನೀರು ಕಲೆಕ್ಟ್ ಆಗ್ತದೆ. ತುಂಬ ಅಂತೇಳಿದರೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಬಂದಿರುವಂಥ ಅಷ್ಟು ಜಾಗದ ನೀರು ಕೂಡ ಇಲ್ಲಿಯೇ ಬಿದ್ದು ವೇಸ್ಟ್ ಆಗ್ತದೆ. ಅದನ್ನೆಲ್ಲವನ್ನು ಕೂಡ ಹಿಡಿದು ಬಾವಿಗೆ ಬಿಡುವ ಅಂತ ಹೇಳುವಂಥ ಒಂದು ಉದ್ದೇಶ ಉಂಟು. ಮಳೆ ನೀರ ಕೊಯ್ಲು ಮಾಡೋದು ಅಂತೇಳಿ ಅದನ್ನು ನಾವೇ ಮಾಡಿದರೆ ಅಷ್ಟು ಸರಿಯಾಗೋದಿಲ್ಲ. ಅದರ ಸರಿಯಾಗಿ ವ್ಯವಸ್ಥೆಯಲ್ಲಿ ಬರಬೇಕು ಅಂತೇಳಿ ಆದರೆ ಅದಕ್ಕೆ ಸರಿಯಾದ ವ್ಯಕ್ತಿಗಳೇ ಬೇಕು. ಹಾಗಾಗಿ ನಮ್ಮ ಜೊತೆಗೆ ಮಂಚಿ ಮಹಾಬಲೇಶ್ವರ ಭಟ್ ಅಂತ ಹೇಳಿದ್ದಾರೆ, ಹಾಗೆ ಅವರ ಟೀಮ್ ಕೂಡ ಬಂದಿದ್ದಾರೆ. ಈಗ ಅದನ್ನು ಮಾಡಿಕೊಡುವ ಅಂತ ಹೇಳಿಕೊಂಡು ಅವರ ಜೊತೆ ಮಾತಾಡಿದ ಕೂಡಲೇ ಅವರು ಹೇಳಿದರು. ಹಾಗೆ ಅದಕ್ಕೆ ಬೇಕಾದಂತಹ ಫಿಲ್ಟರ್ ಬೇಕು, ಹಾಗೆ ಬೇರೆಲ್ಲ ಬೇಕಾದಂಥ ಐಟಮ್ಗಳೆಲ್ಲ ಈಗ ರೆಡಿಯಾಗಿ ಬಂದಿದೆ. ಇನ್ನೀಗ ಅವರ ಜೊತೆಗೆ ನಾವು ಅದನ್ನು ಯಾಕೆ ಬೇಕು ಫಿಲ್ಟರು ಮತ್ತು ಅದರ ಬಗ್ಗೆ ಇರುವಂಥ ವ್ಯವಸ್ಥೆಗಳನ್ನು ಕೇಳಿ ತಿಳ್ಕೊಳ್ಳುವ ಮಹಾಬಲೇಶ್ವರನ. ಹಾಗೆ ಇದರ ಪರ್ಫಾರ್ಮೆನ್ಸ್ ಎಂತ ಮತ್ತು ಇದನ್ನು ಯಾಕೆ ನಾವು ಫಿಲ್ಟರನ್ನು ಇನ್ಸ್ಟಾಲ್ ಮಾಡುವಂಥದ್ದು? ಇದು ಮಳೆ ನೀರನ್ನು ಸೋಸುವಂಥ ಒಂದು ಫಿಲ್ಟ್ರ್. ಇದರಲ್ಲಿ ಎರಡು ಟೈಪು ಫಿಲ್ಟರ್ ಬರ್ತದೆ. ಒಂದು ಮೇನ್ ಇದು ಫಿಲ್ಟ್ರ್ ಕೊಡಿ, ಇದು ಹೀಗೆ ಫಿಕ್ಸ್ ಮಾಡಿದರೆ ಇಲ್ಲಿ ಮಳೆ ನೀರು ಡೈರೆಕ್ಟಾಗಿ ಇಲ್ಲಿಗೆ ಬರಲಿಕ್ಕೆ, ಪ್ಲಸ್ ಇದರಲ್ಲಿ ಎಲ್ಲ ಕಸಕಡ್ಡಿಗಳೆಲ್ಲ ಶೇಖರಣೆ ಆಗ್ತದೆ. ಅದಕ್ಕಿಂತ ಸಣ್ಣ ಕಸಕಡ್ಡಿಗಳು ಇದು, ಇದು ಇನ್ನೊಂದು ಫಿಲ್ಟರ್ ಆಗಿರ್ತದೆ. ಇದು ಇದರ ಒಳಗಡೆ ಇರ್ತದೆ. ಇದೀಗ ಎರಡು ಮೂರು ರೀತಿಯಲ್ಲಿ ಫಿಲ್ಟರ್ ಆಗಿ ಡಬಲ್ ಟೈಪಲ್ಲಿ ಫಿಲ್ಟರ್ ಆಗಿ ಮತ್ತೆ ಹೋಗುವಂಥದ್ದಲ್ಲ. ಇದು ಔಟ್ಪುಟ್ ಇದರದ್ದು,
ಇದು ಈ ಫಿಲ್ಟರ್ ಹಾಕಿದ್ರೆ ಯಾವುದೇ ರೀತಿಯಲ್ಲಿ ಕಸಗಳು ನಮಗೆ ಬಾವಿಗೆ ಆಗಲಿ ಬೋರಿಗೆ ಆಗಲಿ ಯಾವುದಕ್ಕೂ ಹೋಗುದಿಲ್ಲ, ಫುಲ್ ಕ್ಲೀನ್ ಆಗಿ ಹೋಗ್ತದೆ. ನಾವು ಈ ಪ್ಲ್ಯಾನ್ ಅನ್ನ ಇಟ್ಟುಕೊಂಡಿರುವಂತದ್ದು ಸಾಧಾರಣ ಒಂದು ವರ್ಷ ಆಯಿತು. ಆದರೆ ಎಲ್ಲ ಇದನ್ನೊಂದು ಸೆಟ್ ಆಗಿ ಬಾರದೆ ಈಗ ವಿಡಿಯೋ ಮಾಡಿ ಪಬ್ಲಿಷ್ ಮಾಡುವಂಥ ಸ್ವಲ್ಪ ಲೇಟ್ ಆಗಿದೆ. ಅಂದರೆ ತುಂಬ ಲೇಟ್ ಆಯಿತು ಅಂತ ಹೇಳುವಂಥದ್ದಲ್ಲ, ಜೋರು ಮಳೆ ಬರುವಾಗ ಆ ನೀರನ್ನು ನಾವು ಜಾಸ್ತಿ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹರಿದು ಹೋಗುವಂಥದ್ದು ಫಸ್ಟಿನ ಮಳೆಯದ್ದು ನೀರು ಬಿಡಬೇಕಷ್ಟೇ. ಇದೀಗ ಸರಿಯಾಗಿದೆ, ಈ ಸಲ ಮಳೆ ಬರುವಾಗ ಕೂಡ ಲೇಟ್ ಆಗಿದೆ. ಜೂನ್ 26 ನಂತರ ಮಳೆ ಬಂದದ್ದು, ಇದೀಗ ಜುಲೈ ಆದರೂ ಕೂಡ ಸರಿಯಾಗಿ ಅಂತೇಳಿ ಮಳೆ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿಯೇ ಬಂದಿರುವಂಥದ್ದು. ಬಂದಂಥ ಮಳೆ ಒಮ್ಮೆಗೆ ಬಂತು, ನೀರು ಹರಿದು ಹೋಯಿತು, ಭೂಮಿಗೆ ಇಂಗುವಂಥ ಪರ್ಸೆಂಟೇಜ್ ಕಡಿಮೆ ಆಗಿದೆ ಈ ಸಲದ್ದು ಹೇಳುವಂಥದ್ದು. ಹಾಗೆ ಈ ಸಲ ಸ್ವಲ್ಪ ಲೇಟ್ ಆದರೂ ಕೂಡ ಇದೀಗ ಸರಿಯಾಗಿದೆ, ಇನ್ನೂ ಕೂಡ ನಾವು ಜಾಗೃತರಾಗ್ಬೋದು ಅಂತ ಹೇಳುವಂಥ ಉದ್ದೇಶ. ಶೀಟಿನ ನೀರೆಲ್ಲ ಹೋಗ್ಲಿಕ್ಕೆ ಅಂತೇಳಿ ದಂಬೆ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಈ ಸೈಡ್ನಲ್ಲಿ ಅಲ್ಲೇ ಕಲೆಕ್ಟ್ ಆಗಿ ಹೋಗ್ತಾ ಇತ್ತು ದಂಬೆಯಲ್ಲಿ, ಅಲ್ಲಿ ಒಂದು ಆ ಸೈಡಿನದ್ದು ಶೀಟಿನದ್ದು ಮಾತ್ರ ಅಲ್ಲೇ ಬಿದ್ದು ಹೋಗ್ತಾ ಇತ್ತು. ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿ ಬಿಡಲಿಕ್ಕೆ ಬೇಕಾಗಿ ಅಲ್ಲಿಂದ ಇಲ್ಲಿಗೆ ಪೈಪ್ ಕನೆಕ್ಷನ್ ಮಾಡಿ ಇದರಲ್ಲಿ ಒಟ್ಟಿಗೆ ಸೇರಿಸಿ ಬಿಡುವ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಈಗ ಪೈಪನ್ನು ಕೂತುಕೊಳ್ಳಿಸ್ಲಿಕ್ಕೆ ಇಲ್ಲಿ ಅದಕ್ಕೆ ಸಪೋರ್ಟ್ ಆಗಿ ಏನಾದರೂ ಇಲ್ಲದಿದ್ದರೆ ಇದು ಮಳೆಯ ನೀರಿನ ವೆಯ್ಟಿಗೆ ಬಿದ್ದೋದಿತ್ತು. ಅದಕ್ಕೋಸ್ಕರ ಇಲ್ಲಿ ಎಂತ ಯೂಸ್ ಮಾಡಿದ್ದಾರೆ ಅಂತೇಳಿ ಒಂದು ಥ್ರೆಡ್ ರಾಡ್ ಅಂತ ಹೇಳುವಂಥದ್ದು ಒಂದು ಬರ್ತದಂತೆ, ಅದನ್ನು ಉಪಯೋಗ ಮಾಡಿದ್ದಾರೆ. ಬೇಕಾದಷ್ಟು ಉದ್ದಕ್ಕೆ ಕಟ್ ಮಾಡಿ ಅದಕ್ಕೆ ಥ್ರೆಡ್ ಹಾಕುವಂತ, ಇದಕ್ಕೆಂತ ಹೇಳಿದ್ರು ಯೂನಿವರ್ಸಲ್ ಕ್ಲ್ಯಾಂಪ್. ಯೂನಿವರ್ಸಲ್ ಕ್ಲ್ಯಾಂಪ್ ಅಂತ ಹೇಳಿಕೊಂಡು ಅದು ಪೈಪನ್ನು ಸಪೋರ್ಟ್ ಮಾಡಿ ಗಟ್ಟಿಗೆ ಹಿಡ್ಕೊಳ್ತದೆ. ಈ ಫಿಲ್ಟರನ್ನು ನಮಗೆ ನೆಲದಲ್ಲಿ ಇಡುವಂಥ ವ್ಯವಸ್ಥೆ ಇಲ್ಲ, ಹಾಗಾಗಿ ಗೋಡೆಯಲ್ಲಿ ಇಡುವ ಅಂತೇಳಿ ಅವರು ಹೇಳಿದರು. ಅದು ಈ ರೀತಿಯಾಗಿ ಇಟ್ಟು ಪೈಪಿನಲ್ಲಿ ಈಗ ನೀರು ಬರ್ತದಲ್ಲ ಅದೇ ರೀತಿಯಲ್ಲಿ ಹೀಗೆ ಕೆಳಗಿಳಿದು ಹೋಗಬೇಕು ಅಂತೇಳಿ ಅವರು ಹೇಳುವಂಥದ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಟುಕೊಳ್ಬೇಕಂತೆ. ಫ್ರೆಂಡ್ಸ್, ಈಗ ಮನೆಯ ಸುತ್ತಲಿನ ನೀರು ಕೂಡ ಒಂದೇ ಜಾಗದಲ್ಲಿ ಬಂದು ಸೇರುವ ರೀತಿಯಲ್ಲಿ ಆಗಿದೆ. ಇದೀಗ ನೀರು ಸೇರುವಂತಹ ಜಂಕ್ಷನ್ ಆಯಿತಾ, ಎಲ್ಲದಕ್ಕೂ ಕೂಡ ಬೇಕಾದ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಈಗ ಇದು ಫಿಲ್ಟರಲ್ಲಿ ಇಟ್ಟಾಗಿದೆ, ಅದೇ ರೀತಿಯಲ್ಲಿ ಫಿಲ್ಟರಿಗೆ ಎರಡು ಮೆಶ್ ಉಂಟಾಯ್ತಾ ನೋಡಿ, ಈ ರೀತಿಯಾಗಿ ಒಂದು ಮೆಶ್ಶು, ಅದೇ ರೀತಿಯಲ್ಲಿ ಇದರ ಹೊರಗಿನಿಂದ ಇನ್ನೊಂದು ಮೆಶ್ ಬರ್ತದೆ. ಇದು ಮಳೆಗಾಲದಲ್ಲಿ ಪ್ರಥಮ ಮಳೆಗೆ ಈ ಗೇಟ್ ವಾಲನ್ನು ಓಪನ್ ಮಾಡಿ ಬಿಡಬೇಕು, ಆವಾಗ ನಿಮಗೆ ಸುರುವಿನ ಮಳೆ ಮಾಡಲಿರುವ ಡಸ್ಟ್ ಎಲ್ಲ ಇದರಲ್ಲಿ ಹೋಗ್ತದೆ. ನೆಕ್ಸ್ಟು ಮಳೆಗಾಗುವಾಗ ಈ ಗೇಟ್ ವಾಲನ್ನು ಬಂದ್ ಮಾಡಿದರೆ ಇದರಲ್ಲಿ ನೀರು ಬಂದು ಈ ಫಸ್ಟ್ ಫಿಲ್ಟ್ರಿಗೆ ಬೀಳ್ತದೆ. ಫಸ್ಟ್ ಫಿಲ್ಟ್ರಿಂದ ನೆಕ್ಸ್ಟ್ ವಾಪಸ್ ಇದರ ಒಳಗೆ ಇನ್ನೊಂದು ಫಿಲ್ಟ್ರ್ ಉಂಟು, ಇದರ ಒಳಗೆ ಬೀಳ್ತದೆ, ಬಿದ್ದ ಸೋಸಿ ಹೋಗ್ತದೆ. ನಿಮಗೆ ಈಗ ದೊಡ್ಡ ಕಸ ಎಲ್ಲ ಇದ್ದರೆ ಈ ಫಿಲ್ಟ್ರಲ್ಲಿ ಇಲ್ಲಿ ಶೇಖರಣೆ ಆಗ್ತದೆ, ಮತ್ತೆ ಇಲ್ಲಿ ಒಂದು ಸಣ್ಣ ಕಸ ಇದರಲ್ಲಿ ಬಿದ್ದು ಹೊರಗೆ ಬಿದ್ದು ಹೊರಗೆ ಹೋಗ್ತದೆ. ಫ್ರೆಂಡ್ಸ್, ಈಗ ಫಿಲ್ಟರ್ ಆಗಿ ಬರುವಂಥ ನೀರಿನ ಪೈಪ್ ಇದು ನೋಡಿ, ಇಲ್ಲಿ ಈಗ 4 ಇಂಚಿನ ಪೈಪ್. ಯಾಕೆ ಇಲ್ಲಿ ಜಾಸ್ತಿ ಆಗಿದೆ ಅಂತೇಳಿದರೆ ಅಲ್ಲಿ ಜಂಕ್ಷನಿಂದ ನೀರು ಜಾಸ್ತಿ ಆಗಿ ಬರುವಾಗ ಸ್ವಲ್ಪ ದೊಡ್ಡ ಪೈಪ್ ಬೇಕಾಗ್ತದೆ ಅಂತೇಳಿ. ಇಲ್ಲಿಗೆ ಕೊನೆಯಲ್ಲಿ ಪೈಪ್ ಯಾವ ರೀತಿಯಾಗಿ ಬರ್ತದೆ ಅಂತೇಳಿದರೆ ಈ ಇಲ್ಲೊಂದು ಹೋಲ್ಸ್ ಮಾಡಿದೆ ನೋಡಿ, ಇದರಿಂದ ಡೈರೆಕ್ಟಾಗಿ ಒಳಗೆ ಬರ್ತದೆ. ಅದೇ ರೀತಿಯಲ್ಲಿ ನೀರು ಈಗ ಸದ್ಯದ ಮಟ್ಟಿಗೆ ಡೈರೆಕ್ಟಾಗಿ ಬೀಳುವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇದೀಗ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು, ಸಂಜೆ ಆಯಿತು, ಹಾಗಾಗಿ ಆದಷ್ಟು ಇಲ್ಲಿ ಈಗಾಗಲೇ ಮುಗಿಸಿಕೊಳ್ತೇವೆ. ಇನ್ನೀಗ ಸ್ವಲ್ಪ ಕತ್ತಲಾದರೆ ಮತ್ತೆ ನಮಗೆ ವಿಡಿಯೋ ಕಾಣಲಿಕ್ಕಿಲ್ಲ. ಫ್ರೆಂಡ್ಸ್, ಈಗ ಮಳೆ ನೀರಿನ ಕೊಯ್ಲಿನ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಫೈನಲ್ ಆಗಿ ಯಾವ ರೀತಿಯಾಗಿ ನಮಗೆ ಬಂದಿದೆ ಅಂತ ರಿಸಲ್ಟ್ ಯಾವ ರೀತಿಯಾಗಿ ಉಂಟು ಅಂತೇಳಿ ನೋಡುವ. ನೋಡಿ, ಫಿಲ್ಟರ್ ಇಲ್ಲಿ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡಿದೆ, ಗೇಟ್ ವಾಲು ಕೂಡ ಉಂಟು. ಅದೇ ರೀತಿಯಲ್ಲಿ ನೋಡಿ, 2 ದಿವಸ ರಾತ್ರಿ ಮಳೆ ಬಂದಾಗುವಾಗ ನೀರೆಲ್ಲ ಇದರಲ್ಲಿ ಇಳಿದು ಹೋಗಿದೆ. ನಿಮಗೆ ಇಲ್ಲಿ ಕಸ ಎಲ್ಲ ಕಾಣ್ತಾ ಉಂಟು, ಅದು ಇಲ್ಲೇ ಫಿಲ್ಟರ್ ಆಗ್ತದೆ ಆ ರೀತಿಯಾಗಿ. ಹಾಗೆ ಗೇಟ್ ವಾಲ್ನ ವ್ಯವಸ್ಥೆ ಯಾಕೆ ಅಂತ ಹೇಳಿದರೆ ಫಸ್ಟಿನ ಮಳೆಯ ನೀರನ್ನು ಹೊರಗೆ ಬಿಡಲಿಕ್ಕೆ ಈಗ ಇದನ್ನು ಕಟ್ಟಿದ್ದೇವೆ ನಾವು. ಬೇಕಾದರೆ ಇದನ್ನು ಓಪನ್ ಮಾಡ್ಬೋದು, ಓಪನ್ ಮಾಡಿದರೆ ಫಸ್ಟಿನ ನೀರೆಲ್ಲ ಹೊರಗೆ ಹೋಗ್ತದೆ. ಅದೇ ರೀತಿಯಲ್ಲಿ ನಮಗೆ ಇದರ ಕೆಲಸ ಎಲ್ಲ ಆಗಿದೆ, ಪೈಪಿನ ವ್ಯವಸ್ಥೆಯನ್ನು ಬಾವಿಗೆ ಬಿಡುವಂಥದ್ದೆಲ್ಲ ಆಗೇ ಆಗಿದೆ. ಯಾವ ರೀತಿಯಾಗಿ ಆಗಿದೆ ಅಂತೇಳಿದರೆ, ನಾವು ಫಸ್ಟಿನ ಮಳೆಯ ನೀರನ್ನು ಹೊರಗೆ ಬಿಡುವ ಅಂತ ಹೇಳಿಕೊಂಡು ಡಿಸ್ಕಷನ್ ಮಾಡಿ ಆ ರೀತಿಯಾಗಿ ಮಾಡಿ ಪೈಪನ್ನು ಹೊರಗೆ ಫಸ್ಟ್ ನೀರು ಹೊರಗೆ ಹೋಗುವ ರೀತಿಯಲ್ಲಿ ಆಗಿದೆ. ಹಾಗೆ ಬಾವಿಗೆ ಬಿಡುವಂತಹ ನೀರು ಕೂಡ
4 ಇಂಚಿನ ಪೈಪ್ ಹಾಕಿ ಅದಕ್ಕೊಂದು ಯು ಬ್ಯಾಂಡ್ ಕೊಟ್ಟು ಡೈರೆಕ್ಟ್ ಆಗಿ ನೀರಿಗೆ ಬೀಳುವ ರೀತಿಯಲ್ಲಿಯನ್ನು ನಾವು ಮಾಡಿದ್ದು. ಯಾಕೆಂತ ಹೇಳಿದ್ರೆ ಗೋಡೆಗೆ ಬಿದ್ದು ಗೋಡೆ ಸವೆದು ಹೋಗ್ತದೆ, ಈಚೆ ಕಡೆ ಗೋಡೆಗೆ ಕೂಡ ಬೀಳಬಾರ್ದು, ಎದುರು ಸೈಡಿನ ಗೋಡೆಗೆ ಕೂಡ ಬೀಳಬಾರ್ದು. ಅದಕ್ಕೋಸ್ಕರ ಎಲ್ ಬ್ಯಾಂಡ್ ಇಟ್ಟು ಡೈರೆಕ್ಟ್ ಆಗಿ ನೀರಿಗೆ ಬೀಳ್ತಾ ಇದೆ ನೋಡಿ. ಈಗ ಇಲ್ಲಿ ಮಳೆ ಬರ್ತಾ ಇಲ್ಲ, ಆದರೂ ಕೂಡ ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿ ಹೋಗ್ತಾ ಉಂಟು ಬಾವಿಗೆ ಅಂತ ಹೇಳುವುದನ್ನು ತೋರಿಸಲಿಕ್ಕೆ ಬೇಕಾಗಿ ಪಂಪ್ ಹಾಕಿ ನೀರು ಬಿಟ್ಟು ತೋರಿಸ್ತಾ ಇದ್ದೇವೆ. ಯಾಕೆ ಹೇಗೆ ಅಂತ ಹೇಳಿದರೆ ನಮ್ಮ ಟ್ಯಾಂಕಿ ತುಂಬಿ ನೀರು ಹೊರಗೆ ಚೆಲ್ಲೋದು ಅಂತೇಳಿ, ಆದರೂ ಕೂಡ ಆ ನೀರು ಕೂಡ ಇಲ್ಲಿಗೆ ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನಿಮಗೆ ಕೂಡ ಹೀಗಿರುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೋದು ಅಂತ ಹೇಳುವಂಥದ್ದು. ನಿಮಗೆ ಬೇಕು ಅಂತೇಳಿ ಆದರೆ ನಮ್ಮ ಇಲ್ಲಿ ಮಾಡಿದಂಥ ಮಂಚಿ ಮಹಾಬಲೇಶ್ವರ ಭಟ್ ಅಂತಿದೆ, ಅವರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಬೇಕು ಅಂತೇಳಿ ಆದರೆ ನೀವು ಕೂಡ ಈ ರೀತಿಯಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆಯದು. ಅಂತರ್ಜಲದ ಮಟ್ಟ ಹೆಚ್ಚಾದರೆ ನಮಗೂ ಊರಿನವರಿಗೂ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಉಪಕಾರ ಆಗ್ತದೆ. ಆಗುದಾದರೆ ನೀವು ಕೂಡ ಖಂಡಿತವಾಗಿ ಇದನ್ನು ಮಾಡಿ ಅಂತ ಹೇಳ್ತೇನೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ನಮಗೆ ಕೂಡ ಸಂತೋಷ, ನೀವು ಕೂಡ ಒಮ್ಮೆ ಮಾಡಿದ್ರೂ ಸಂತೋಷವೇ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.